ನಮಸ್ತೆ ಫ್ರೆಂಡ್ಸ್ ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿರಬೇಕೆ ಹೊರತು ದೇವರೇ ಎಲ್ಲವನ್ನ ಮಾಡ್ತಾನೆ ಎಂಬ ಭ್ರಮೆಯಲ್ಲಿ ಬದುಕಬಾರ್ದು ಯಾವ ರಾಜನು ಸದಾಕಾಲ ರಾಜನಾಗಿರುವುದಿಲ್ಲ ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗೂ ಇರುವುದಿಲ್ಲ ಯಾವ ಬಡವನು ಕೊನೆಯವರೆಗೂ ಬಡವನಾಗೂ ಇರುವುದಿಲ್ಲ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಪರಿವರ್ತನೆ ಜಗದ ನಿಯಮ ನಿನ್ನ ಯೋಗ್ಯತೆ ತಿಳಿದುಕೊಂಡಿರುವವರ ಜೊತೆ ಇರು ನಿನ್ನ ವ್ಯಕ್ತಿತ್ವ ಮತ್ತೊಬ್ಬರಿಗೆ ಹೋಲಿಸಿ ನಿನ್ನನ್ನು ಕೀಳಾಗಿ ಕಾಣುವವರ ಜೊತೆಯಾಗದಿರು ಕಷ್ಟ ಕಾಲದಲ್ಲಿ ನಮ್ಮನ್ನು ನೋಡಿ ನಗಿಸಿದವರನ್ನ ನಮ್ಮನ್ನು ನೋಡಿ ನಕ್ಕವರನ್ನ ಯಾವತ್ತು ಮರೆಯಬಾರದು ಒಬ್ಬರ ಬದುಕಿನಲ್ಲಿ ಭರವಸೆ ಮೂಡಿಸಿದರೆ ಇನ್ನೊಬ್ಬರು ಬದುಕುವ ಛಲ ಮೂಡಿಸ್ತಾರೆ ಸಂಸಾರದ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಸಂಬಂಧಿಗಳಿಗೂ ಬೆಲೆ ಕೊಟ್ಟು ಸಂಸಾರವನ್ನು ಸಮನಾಗಿ ಸರಿದುಗಿಸಿಕೊಂಡು ಹೋಗುವವನಿಗೆ ಹೆಚ್ಚು ಕಷ್ಟ ನೋವು ಆಪಾದನೆಗಳು ಏನಂತೀರಾ ಇದು ನಿಜ ತಾನೇ ಮನುಷ್ಯ ಈ ಎರಡು ವಿಷಯಗಳಲ್ಲಿ ಅಸಹಾಯಕನೇ ಒಂದು ದುಃಖವನ್ನು ಮಾರಲಾರ ಇನ್ನೊಂದು ಖುಷಿಯನ್ನು ಖರೀದಿಸಲಾರ ಇಷ್ಟು ದಿನ ಎಲ್ಲರನ್ನ ನನ್ನವರು ಅಂದುಕೊಂಡಿದ್ದೆ ಆದರೆ ಈಗ ಗೊತ್ತಾಯಿತು ಪ್ರಪಂಚ ಹೇಗೆ ಅಂತ ತಲೆಯ ತುಂಬ ತುಂಬಿರುವ ಜ್ಞಾನಕ್ಕಿಂತಲೂ ಸಹಾಯಕ್ಕೆ ತವಕಿಸುವ ಕೈಗಳು ಮತ್ತು ಪ್ರೀತಿ ತುಂಬಿರುವ ಹೃದಯಗಳೇ ನಿಜವಾದ ಆಸ್ತಿಗಳು ಸುಲಭವಾಗಿ ಸಿಗುವುದು ಮೋಸ ಕಷ್ಟವಾಗಿ ಸಿಗುವುದು ಗೌರವ ಹೃದಯದಿಂದ ಸಿಗುವುದು ಪ್ರೀತಿ ಅದೃಷ್ಟವಾಗಿ ಸಿಗುವುದು ಸ್ನೇಹ ಸೋಲಿನ ಬಗೆ ನಿರಾಸೆ ಬೇಡ ಗೆಲುವಿನ ಓಟ ಆರಂಭವಾಗುವುದೇ ಸೋಲಿನಿಂದ ಸಮಯ ಮತ್ತು ನಗು ಇವೆರಡು ಜೀವನದ ವಿಚಿತ್ರಗಳು ಕೆಲವೊಮ್ಮೆ ಸಮಯವು ನಮಗೆ ನಗುವುದನ್ನೇ ಮರೆಸಿಬಿಡುತ್ತೆ ಮತ್ತೊಮ್ಮೆ ನಗು ನಮಗೆ ಸಮಯವನ್ನೇ ಮರೆಸಿಬಿಡುತ್ತೆ ಸಿಹಿ ನೀರು ತುಂಬಿದ ಕೊಳ ಮೌನವಾಗಿರುತ್ತೆ ಉಪ್ಪು ನೀರಿನ ಸಮುದ್ರ ಗರ್ಜಿಸುತ್ತೆ ಅಜ್ಞಾನಿ ಹರಟೆ ಹೊಡಿತಾನೆ ಜ್ಞಾನಿ ಮೌನವಾಗಿರ್ತಾನೆ ದುಡ್ಡಿನಿಂದ ಒಳ್ಳೆಯದನ್ನು ಖರೀದಿಸಬಹುದು ಒಳ್ಳೆಯವನ್ನಲ್ಲ ಸಾವಿರ ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕರು ಖಚಿತವಾಗಿ ತನ್ನ ತಾಯಿಯನ್ನು ಹುಡುಕಿಕೊಂಡು ಹೇಗೆ ಹೋಗುತ್ತದೆಯೋ ಅದೇ ವಿಧವಾಗಿ ಪಾಪ ಪುಣ್ಯಗಳು ಕೂಡ ಅದೇ ತರಹ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತೆ ಶಿವ ಹೇಳ್ತಾನೆ ನಿನಗೆ ಅಹಂಕಾರವೆಂಬುದು ಬಂದಾಗ ಸ್ಮಶಾನದಲ್ಲಿ ಒಂದು ಸುತ್ತು ತಿರುಗಿ ಬಾ ಅಂತ ಏಕೆಂದರೆ ನಿನಗಿಂತ ಬಲಿಷ್ಠರು ಸಮರ್ಥರು ಎನಿಸಿಕೊಂಡವರೆಲ್ಲ ಸುಮ್ಮನೆ ಅಲ್ಲಿ ಬಿದ್ದು ಮಲಗಿಕೊಂಡಿದ್ದಾರೆ ಹೋಗಿ ನೋಡಿ ಬಾ ಅಂತ ಮನುಷ್ಯರಿಗೆ ಯಾವಾಗ ನಮ್ಮ ಅವಶ್ಯಕತೆ ಮುಗಿಯುತ್ತದೆಯೋ ಆ ಕ್ಷಣದಿಂದ ಅವರು ಮಾತನಾಡುವ ವಿಧಾನವು ಬದಲಾಗುತ್ತದೆ ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಬಿಡಬೇಕು ಅದು ಒಬ್ಬರ ಮನೆಯಾದರೂ ಸರಿ ಮನಸ್ಸಾದರೂ ಸರಿ ಇವತ್ತು ಯಾರ ಪರಿಸ್ಥಿತಿನೂ ನೋಡಿ ನಗಬೇಡಿ ನಮಗೂ ಟೈಮ್ ಬರುತ್ತೆ ಕಾಲ ಯಾರ ಅಪ್ಪನ ಮನೆ ಸ್ವತ್ತಲ್ಲ ನಾವು ಎಲ್ಲರಿಗೂ ಬೇಕಾದವರು ಎಂಬ ಭ್ರಮೆಯಲ್ಲಿ ಬದುಕಬೇಡ್ರಿ ಕೆಲವು ದಿನ ದೂರ ಇದ್ದು ನೋಡ್ರಿ ನಿಜ ತಿಳಿಯುತ್ತೆ ಒಂದು ಟೈಮಲ್ಲಿ ನಾನು ಎಲ್ಲರಿಗೂ ಬೇಕಾಗಿತ್ತು ಈಗ ಯಾರಿಗೂ ಬೇಕಾಗಿಲ್ಲ ಅವತ್ತು ನನ್ನ ಅವಶ್ಯಕತೆ ಇತ್ತು ಇವಾಗ ನಾನು ಯಾರೋ ಗೊತ್ತೇ ಇಲ್ಲ ಇಷ್ಟೇ ಪ್ರಪಂಚ ಹಣದ ಮುಂದೆ ಮಾನ ಮರ್ಯಾದೆ ಕೂಡ ಮುಸ್ಕಾಕಿ ಮಲಗಿರುತ್ತೆ ಮನುಷ್ಯ ಹಾಳಾಗೋದು ಮತ್ತು ಬದಲಾಗೋದು ಒಂದೇ ಕಾರಣಕ್ಕೆ ಇನ್ನೊಬ್ಬರ ಮಾತು ಕೇಳಿ ಮನುಷ್ಯರನ್ನು ನಂಬಬೇಕು ಆದರೆ ಭಯ ಆಗುತ್ತೆ ಮೋಸ ಮಾಡ್ತಾರೆ ಅಂತಲ್ಲ ಒಂದೊಂದು ಕ್ಷಣಕ್ಕೆ ಒಂದೊಂದು ಥರ ಬದಲಾವಣೆ ಆಗ್ತಾರೆ ಅಂತ ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು ನಿನಗೆ ಬೆಳೆ ಕೊಡದಿರುವವರ ಬಳಿ ಮೂಕನಾಗಿರು ಮಮತೆ ಇಲ್ಲದಿರುವವರ ಬಳಿ ಅನಾಥನಾಗಿರು ಪ್ರೀತಿಯಿಂದ ಇರುವವರ ಬಳಿ ಜೋಡಿಯಾಗಿರು ಕಷ್ಟಕ್ಕಾಗುವವರ ಬಳಿ ಎಂದೆಂದಿಗೂ ನೀ ಋಣಿಯಾಗಿರು ಇಷ್ಟವಿಲ್ಲದ ಸ್ಥಳ ಇಂದ್ರನ ಆಸ್ಥಾನವಾದರೂ ಮನಸ್ಸಿಗೆ ಇಕ್ಕಟ್ಟು ಅನ್ಸುತ್ತೆ ಇಷ್ಟವಿರುವ ಸ್ಥಳ ಮಣ್ಣಿನ ಅರಮನೆಯಾದರೂ ಮನಸ್ಸಿಗೆ ತಾಜ್ಮಹಲ್ ಅನ್ಸುತ್ತೆ ಹರಿಶ್ಚಂದ್ರ ಯಾಕೆ ಸುಡುಗಾಡ್ಕಾದ ಅಂತ ಇವಾಗ ಅರ್ಥ ಆಗ್ತಾ ಇದೆ ಯಾಕಂದ್ರೆ ಸತ್ಯ ಹೇಳೋರಿಗೆ ಕಾಲ ಆವಾಗಲೇ ಇರಲಿಲ್ಲ ಇನ್ನು ಇವಾಗ ಎಲ್ಲಿರುತ್ತೆ ಅಲ್ವಾ ಮನುಷ್ಯ ಈ ಎರಡು ವಿಷಯಗಳಲ್ಲಿ ಅಸಹಾಯಕನೇ ಒಂದು ದುಃಖವನ್ನು ಮಾರಲಾರ ಇನ್ನೊಂದು ಖುಷಿಯನ್ನ ಖರೀದಿಸಲಾರ ಎಲ್ಲರ ಜೊತೆಯಲ್ಲೇ ಇರು ಎಲ್ಲರಂತೆ ನಗುತ್ತಲೇ ಇರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರು ಎಂದು ಹೆಮ್ಮೆಪಡಬೇಡ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ನೀ ಮರೆಯಬೇಡ ನಿನ್ನ ಚಿಂತನೆಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿ ಹೇಳಿಯಾಳು ಏಕೆಂದರೆ ಭಗವಂತ ಯಾರ ಮುಂದೆಯೂ ಹೇಳಿ ನಗೋದಿಲ್ಲ ಈ ಸೃಷ್ಟಿಯಲ್ಲಿ ಕರುಳಿನ ಸಂಬಂಧ ಬಿಟ್ಟರೆ ಎಲ್ಲ ಸಂಬಂಧಗಳು ವ್ಯಾಪಾರ ಬಂಧಗಳೇ ಅಷ್ಟೇ ಸಮಯದ ಆಟಕ್ಕೆ ಕೈಗೊಂಬೆ ನಾವು ಸಮಯ ಸರಿ ಇದ್ದಾಗ ನಾವು ಸರಿ ಇರೋಲ್ಲ ನಾವು ಸರಿ ಇದ್ದಾಗ ಸಮಯ ಸರಿ ಇರೋಲ್ಲ ಎಲ್ಲವೂ ಸರಿ ಇದ್ದಾಗ ನಾವೇ ಇರೋಲ್ಲ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ಎಷ್ಟು ಜನರ ಮಧ್ಯೆ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನರ ಮನಸ್ಸಲ್ಲಿರ್ತೀವಿ ಅನ್ನೋದು ತುಂಬಾ ಮುಖ್ಯ ಜೀವನ ಎನ್ನುವುದು ಪ್ರೀತಿ ಮತ್ತು ನಂಬಿಕೆ ಮೇಲೆ ನಿಲ್ಲಬೇಕೆ ಹೊರತು ಅನಿವಾರ್ಯತೆ ಅವಶ್ಯಕತೆ ಹಾಗೂ ನಿರೀಕ್ಷೆಗಳ ಮೇಲಲ್ಲ ನೇರವಾಗಿ ಮಾತನಾಡುವವರನ್ನು ಕಳೆದುಕೊಳ್ಬೇಡಿ ಅಂತ ಅವರು ಮನಸ್ಸು ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ ನೆರೆಯಾಗು ಎಲ್ಲರಿಗೂ ಹೊರೆಯಾಗದಿರು ಯಾರಿಗೂ ನಾಳೆ ಎಂಬುದು ಅಷ್ಟೇ ಬಲಹೀನರನ್ನು ಬಲವಂತರು ಹೊಡೆದರೆ ಬಲವಂತರನ್ನು ಭಗವಂತ ಹೊಡಿತಾನೆ ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ ಹೇಗಿರ್ತೀವಿ ಅದು ಗೊತ್ತಿಲ್ಲ ಹಣ ಇದೆ ಋಣ ಇಲ್ಲ ವಯಸ್ಸಿದೆ ಹಾಯಸ್ಸಿಲ್ಲ ಅದರಿಂದ ಇರುವಷ್ಟು ದಿನ ಖುಷಿ ಪ್ರೀತಿಯಿಂದ ಇರೋಣ ಓ ಹಣವೇ ನಿನಗೆಷ್ಟು ಹೆಸರು ಆರಾಧನೆ ಮಾಡೋ ಜಾಗದಲ್ಲಿ ನೆಡಿದ್ರೆ ಅದಕ್ಕೆ ಹರಕೆ ಅಂತಾರೆ ಶಾಲೆಯಲ್ಲಿ ಕಟ್ಟಿದರೆ ಶುಲ್ಕ ಅಂತಾರೆ ಮದುವೆಯಲ್ಲಿ ಕೊಟ್ಟರೆ ವರದಕ್ಷಿಣೆ ಅಂತಾರೆ ವಿಚ್ಛೇದ ವಿಚ್ಛೇದನದಲ್ಲಿ ಕೊಟ್ಟರೆ ಜೀವನಾಂಶ ಅಂತಾರೆ ಅಕಾಲಿಕ ಸಾವು ಸಂಭವಿಸಿದರೆ ಪರಿಹಾರ ಅಂತಾರೆ ಬೇಡುವವರಿಗೆ ನೀಡಿದ್ರೆ ಭಿಕ್ಷೆ ಮರುಪಾವತಿಸಬೇಕೆಂದು ಯಾರಿಗಾದರೂ ನೀಡಿದರೆ ಸಾಲ ರಾಜಕೀಯ ಪಕ್ಷಗಳಿಗೆ ನೀಡಿದ್ರೆ ದಣಿಗೆ ಅನಾಥಾಶ್ರಮಗಳಿಗೆ ಕೊಟ್ಟರೆ ದಾನ ನ್ಯಾಯಾಲಯದಲ್ಲಿ ಪಾವತಿಸಿದರೆ ದಂಡ ಸರ್ಕಾರಕ್ಕೆ ಕೊಟ್ಟರೆ ತೆರಿಗೆ ಕೆಲಸ ಮಾಡುವವರಿಗೆ ಕೊಟ್ಟರೆ ಸಂಬಳ ಹೋಟೆಲ್ನಲ್ಲಿ ನೀಡಿದಾಗ ಬಿಲ್ಲು ವೈಟರ್ಗೆ ನೀಡಿದಾಗ ಟಿಪ್ಸು ನಿವೃತ್ತಿಯ ನಂತರ ಪಿಂಚಣಿ ಕಾರ್ಮಿಕರಿಗೆ ವೇತನ ಅಕ್ರಮವಾಗಿ ಪಡೆದರೆ ಲಂಚ ಸತ್ಯವೆಂದರೆ ಭೂಮಿಯಲ್ಲಿ ಇಷ್ಟು ಹೆಸರುಗಳಿರುವ ಜೇಬಿನಲ್ಲಿದ್ದರೆ ಎಷ್ಟೊಂದು ಧೈರ್ಯ ಕೊಡುವ ಇಷ್ಟು ತೊಂದರೆ ಉಂಟು ಮಾಡುವ ಬೇರೆ ಯಾವುದು ವಸ್ತು ಈ ಜಗತ್ತಿನಲ್ಲಿಲ್ಲ ಏನಂತೀರಾ ಪ್ರತಿ ಸೆಕೆಂಡ್ಗೂ ಯಾರಾದರೂ ಇಬ್ಬರು ಈ ಜಗತ್ತನ್ನು ಬಿಟ್ಟು ಹೋಗ್ತಾರೆ ನಾವು ಕೂಡ ಆ ಸಾಲಿನಲ್ಲಿದ್ದೇವೆ ನಮ್ಮ ಮುಂದೆ ಎಷ್ಟು ಜನ ಇದ್ದಾರೆ ಎಂದು ನಮಗೆ ಗೊತ್ತಿಲ್ಲ ನಾವು ಈ ಸಾಲಿನಿಂದ ಹೊರಬರಲು ಸಾಧ್ಯವಿಲ್ಲ ಆದ್ದರಿಂದ ಇರುವಷ್ಟು ದಿನ ದ್ವೇಷ ಅಸೂಯೆ ಎಲ್ಲವನ್ನು ಬಿಟ್ಟು ಸಂತೋಷದಿಂದ ಬದುಕೋಣ ಕೊಡುವುದನ್ನು ಮುಕ್ತ ಹೃದಯದಿಂದ ಕೊಡುತ್ತಿರೋಣ ಬರೋದು ತಾನಾಗೇ ಬರುತ್ತದೆ ಅದು ಪ್ರೀತಿಯಾಗಲಿ ಸಂಪತ್ತಾಗಲಿ ಗೌರವವಾಗಲಿ ಬರೆದವನಿಗೆ ಅಳಿಸಲಾಗದ ಬರೆಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆ ಬರಹ ನಿಂಬೆ ರಸದ ಒಂದು ಹನಿ ಸಾವಿರಾರು ಲೀಟರ್ ಹಾಲನ್ನು ಕೆಡಿಸುತ್ತದೆ ಅದೇ ತರಹ ಮನುಷ್ಯನ ಅಹಂಕಾರ ಸಹ ಒಳ್ಳೆ ಸಂಬಂಧಗಳನ್ನು ಹಾಳು ಮಾಡುತ್ತದೆ ನಾವು ಕಟ್ಟಿಸಿದ ಮನೆಯಲ್ಲಿ ನಮಗೆ ಜಾಗ ಇಲ್ಲ ಇದು ಜೀವನ ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟೋದಕ್ಕೂ ನಮ್ಮವರು ಕೂಡ ಸ್ನಾನ ಮಾಡಿ ಒಳಗೆ ಹೋಗ್ತಾರೆ ಅಂಥದ್ರಲ್ಲಿ ಈ ಅಹಂಕಾರ ದೊಡ್ಡತನ ತೋರಿಸೋದ್ರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ ನಾವು ಕಟ್ಟಿಸಿದ ಮನೆಯಲ್ಲಿ ನಮಗೆ ಜಾಗ ಇಲ್ಲ ಇದೇ ಜೀವನ ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟಿದ ನಮ್ಮವರು ಕೂಡ ಸ್ನಾನ ಮಾಡದೆ ಮನೆಯೊಳಗೆ ಕಾಲಿಡೋದಿಲ್ಲ ಅಂಥದ್ರಲ್ಲಿ ಈ ಅಹಂಕಾರ ದೊಡ್ಡತನ ತೋರಿಸೋದರಲ್ಲಿ ಯಾವುದೇ ಅರ್ಥವಿರೋದಿಲ್ಲ